ಅಮೋಘ ನ್ಯೂಸ್ ಗೆ ಸ್ವಾಗತ ನಾನು ಸ್ಮಿತಾ ಮಧುಗಿರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣ ಅವರನ್ನು ಸೋಲಿಸಲು ವಾಲ್ಮೀಕಿ ಸಮುದಾಯದ ಮತ ವಿಭಜನೆ ಮಾಡಲು ಇದೇ ಸಮುದಾಯದ ಸಿಎಲ್ ನಾಗರಾಜ್ ಅವರಿಗೆ ಬಿಜೆಪಿ ಅಭ್ಯರ್ಥಿ ಮಾಡಲಾಗಿದೆ ಅಂತ ವಾಲ್ಮೀಕಿ ಸಮುದಾಯದ ಮುಖಂಡರು ಆರೋಪಿಸಿದ್ದಾರೆ ವಾಲ್ಮೀಕಿ ಸಮುದಾಯದ ಮುಖಂಡರು ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಧುಗಿರಿಯಲ್ಲಿ ವಾಲ್ಮೀಕಿ ಸಮುದಾಯದ ಮತಗಳನ್ನು ಒಡೆದು ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣ ಅವರನ್ನು ಸೋಲಿಸಲು ಕುತಂತ್ರ ಮಾಡಲಾಗಿದೆ ಎಂದು ಮುಖಂಡ ಮಾರಣ್ಣ ಪಾಳೆಗಾರ ಆರೋಪಿಸಿದರು ಇದೇ ಸಮಾಜದ ಸಿಎಲ್ ನಾಗರಾಜ್ ಅವರನ್ನು ಬಿಜೆಪಿ ಅಭ್ಯರ್ಥಿ ಮಾಡಿರುವುದು ಕಾಣದ ಕೈಗಳ ಕುತಂತ್ರ ಕ್ಷೇತ್ರದ ವಾಲ್ಮೀಕಿ ಸಮುದಾಯದ ಮತದಾರರು ಎಚ್ಚರಿಕೆ ವಹಿಸಬೇಕು ಎಂದರು ಏನು ಬಿಜೆಪಿ ಪಕ್ಷದಿಂದ ಎಲ್ಸಿ ನಾಗರಾಜ್ ಅಭ್ಯರ್ಥಿ ಆಗಿದರೆ ಈ ಅಭ್ಯರ್ಥಿಯಿಂದ ಹಿಂದೆ ಕಾಣದ ಕೈಗಳು ಜನತಾ ದಳದವರು ಇದ್ದಾರೆ ಉದಾಹರಣೆ ನಮ್ಮ ಪಕ್ಷದಿಂದ ನಮ್ಮ ಸಮಾಜದಿಂದ ಕೆಎನ್ ರಾಜಣ್ಣ ಇರಬಹುದು ಎಲ್ಸಿ ನಾಗರಾಜ್ ಇರಬಹುದು ಇವರಿಬ್ಬರ ಮಧ್ಯ ಮತವಿಂಗಡಣೆ ಮಾಡಿ ಜೆಡಿಎಸ್ ಜೈಗಳಿಸಲು ಇದೊಂದು ಕಾಣದ ಕೈಗಳ ಕುತಂತ್ರ ಉದಾಹರಣೆ ಈ ಜೆಡಿಎಸ್ ನಿಂದ ಇಡೀ ರಾಜ್ಯದಲ್ಲಿ ಎಲ್ಲಿಂದ ಎಲ್ಲಿ ಹೋದರೂ ಸಮೇತ ಒಡೆದು ಹಾಳುವ ನೀತಿಯನ್ನೇ ಅನುಸರಿಸಿದ್ದಾರೆ ತಳಮಟ್ಟದ ಸಮಾಜಗಳನ್ನ ಒಡೆದು ಹಾಳುವ ನೀತಿ ಉದಾಹರಣೆ ಮೊನ್ನೆ ಎಮ್ ಎಲ್ ಸಿ ಎಲೆಕ್ಷನ್ ಇರ್ಬೋದು ಒಂದು ಕಡೆ ರಾಜೇಂದ್ರ ಮತ್ತೊಂದು ಕಡೆ ಅನಿಲ್ ಕುಮಾರ್ ಅನಿಲ್ ಕುಮಾರ್ ಅಧಿಕಾರನೂ ಕಳ್ಕೊಂಡಂಗಾಯ್ತು ಚುನಾವಣೆಗೆ ನಿಂತು ಹಣನೂ ಖರ್ಚು ಮಾಡ್ದಂಗಾಯ್ತು ಅವ್ರನ್ನ ಆ ಪಕ್ಷದಿಂದ ಹೊರಹಾಕ್ದಂಗೂ ಆಯಿತು ಒಡೆದು ಹಾಳುವ ನೀತಿ ಜನತಾದಳ ಮೊದಲಿನಿಂದಲೂ ಮಾಡ್ಕೊಂಡ್ಬಂದಿದೆ ಆ ಕುಟುಂಬ ಮಾತ್ರ ಈಗ ಸಮೇತ ಮಧುಗಿರಿ ಕ್ಷೇತ್ರದಲ್ಲಿ ಕೆಎನ್ ರಾಜಣ್ಣವರು ಎಲ್ ಸಿ ನಾಗರಾಜ್ನವರು ನಾಯಕ ಜನಾಂಗದವರು ಆಗಿರ್ತಾರೆ ಇವರಿಬ್ಬರನ್ನ ಮಧ್ಯ ಒಡೆದು ಹಾಳುವ ನೀತಿ ತಂದು ಮತ್ತೆ ಜೆ ಡಿ ಎಸ್ ಪಕ್ಷದಿಂದ ಗೆಲ್ಲಿಸುವಂತಹ ಹುನ್ನಾರ ಉದಾಹರಣೆಗೆ ಈ ಎಲ್ ಸಿ ನಾಗರಾಜನ್ನವರು 2019ರಲ್ಲಿ ಐ ಎಂ ಎ ಕೇಸಲ್ಲಿ ಇನ್ನು ಮುಖಂಡರಾದ ಶ್ರೀಧರ್ ನಾಯ್ಕ ಮರಳೂರು ನಾಗರಾಜ್ ಹರೀಶ್ ಸೋಲಾರ್ ರಾಜು ಇತರರು ಇದ್ರು ಕ್ಯಾಮರಾಮನ್ ಚೇತನ್ ಜೊತೆ ಮಣ್ಣೇರಾಜು ಅಮೋಕ್ ಟಿವಿ ತುಮಕೂರು ನಮಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇವರೇ ಸ್ಟಾರ್ಗಳು ಚುನಾವಣೆಗೆ ಇವರೇ ಸ್ಟಾರ್ ಕಂಪೈನರ್ಗಳು ಅಂತ ಮಾಜಿ ಶಾಸಕ ಕೆಎನ್ ರಾಜಣ್ಣ ಹೇಳಿದ್ರು ಮಾಜಿ ಶಾಸಕ ಮಧುಗಿರಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣ ಅವರಿಗೆ 73ನೇ ಜನ್ಮದಿನದ ಸಂಭ್ರಮ ತುಮಕೂರಿನ ಕ್ಯಾತ್ಸಂದ್ರ ಅವರ ನಿವಾಸದಲ್ಲಿ ಅಪಾರ ಅಭಿಮಾನಿಗಳು ಬಂದು ಕೆಎನ್ ರಾಜಣ್ಣ ಅವರಿಗೆ ಶುಭಾಶಯ ಕೋರಿದ್ರು ಈ ಬಾರಿ ಮಧುಗಿರಿಯಲ್ಲಿ ಚುನಾವಣೆ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ ಅವರು ಚುನಾವಣೆ ಪ್ರಚಾರಕ್ಕೆ ಯಾವ ಸ್ಟಾರ್ಗಳು ಏಕೆ ನಮಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರೇ ಸ್ಟಾರ್ ಕ್ಯಾಂಪೈನರ್ ಎಂದರು ಈಗಾಗಲೇ ಚುನಾವಣೆ ಘೋಷಣೆ ಆಗಿ ಒಂದು ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಈಗಾಗಲೇ ಜಾರಿಯಲ್ಲಿದೆ ಅದರಿಂದ ಹೆಚ್ಚಿನ ಮಟ್ಟದಲ್ಲಿ ನಾವು ಸಭೆ ಸಮಾರಂಭನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮನೆಗೆ ಬಂದು ಅವರು ಆಶೀರ್ವಾದ ಮಾಡ್ತಕ್ಕಂಥದ್ದು ಪ್ರಕ್ರಿಯೆ ನಡೆದಿದೆ ಭಾಳ ಸಂತೋಷ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಏನು ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ನಾನು ಕೂಡ ಚುನಾವಣೆಯಲ್ಲಿ ಈ ದಿವಸ ಬೆಂಗಳೂರಿಗೆ ಹೋಗಿ ಬೆಂಗಳೂರಿನಲ್ಲಿ ಏನು ಬಿ ಫಾರಂ ಏನು ಅವರು ವಿತರಣೆ ಮಾಡ್ತಾರೆ ಅದನ್ನು ಕೂಡ ತೆಗೆದುಕೊಂಡು ಬರ್ತೀನಿ 20ನೇ ತಾರೀಕು ಒಳಗಡೆ ನಮ್ಮ ಮನೆಯಲ್ಲಿ ಎಲ್ಲರೂ ಸೇರಿ ಯಾವ ದಿವಸದ ದಿನಾಂಕ ಫಿಕ್ಸ್ ಮಾಡ್ತಾರೆ ನಮ್ಮ ಪಾರ್ಟಿಯವರು ತಾಲೂಕು ಕಾಂಗ್ರೆಸ್ನವರು ಯಾವತ್ತು ಹಾಕಬೇಕು ಅಂತೇಳಿ ನಿರ್ಣಯ ಮಾಡ್ತಾರೆ ನಿರ್ಣಯದಂತೆ ನಾಮಪತ್ರ ಸಲ್ಲಿಸ್ತೀನಿ ಇನ್ನೂ ದಿನಾಂಕ ನಾನು ಗೊತ್ತುಪಡಿಸಿಲ್ಲ ಯಾರಾದರೂ ಸ್ಟಾರ್ ಕ್ಯಾಂಪೇನರ್ ಯಾರ್ಯಾರು ಬರ್ತಾರೆ ಅಂತ ಕೆ ಪಿ ಸಿ ಸಿನಲ್ಲಿ ಲಿಸ್ಟ್ ಮಾಡ್ತಾ ಇದ್ದಾರೆ ಅವರು ಯಾರನ್ನು ಕಳಿಸ್ಕೊಡ್ತಾರೆ ಅವರೇ ಸ್ಟಾರ್ ಕ್ಯಾಂಪೇನರು ವಿಶೇಷವಾಗಿ ನನ್ನ ಕ್ಷೇತ್ರಕ್ಕೆ ಬೇಕಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನನ್ನ ಕ್ಷೇತ್ರಕ್ಕೆ ಬೇಕಾಗಿದೆ ನನ್ನ ಕ್ಷೇತ್ರದಲ್ಲಿ ಅವರಿಬ್ಬರು ಬರಬೇಕು ಅವ್ರ ಜೊತೆಯಲ್ಲಿ ಯಾರು ಬಂದರೂ ಎಲ್ಲ ಸ್ಟಾರ್ ಕ್ಯಾಂಪೇನರ್ಗಳು ಇನ್ನು ಮಧುಗಿರಿ ಸೇರಿದಂತೆ ವಿವಿಧೆಡೆಗಳಿಂದ ಆಗಮಿಸಿದ್ದ ಅಭಿಮಾನಿಗಳು ಜನ್ಮದಿನದ ಶುಭಾಶಯ ತಿಳಿಸಿ ಚುನಾವಣೆ ಗೆಲುವು ಕೋರಿದರು ಏನಕ್ಕೆ ಅಂದರೆ ಇವತ್ತು ಬಡವರು ದೀನ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ಹೊಂದಿರತಕ್ಕಂಥ ಕೆ ಎನ್ ರಾಜಣ್ಣನವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಲಿಕ್ಕೆ ನಾವು ಬಂದಿದ್ದೀವಿ ದೇವರು ಅವರಿಗೆ ಆಯುರ್ ಆರೋಗ್ಯವನ್ನು ಇನ್ನೂ ನೀಡಲಿ ಇನ್ನೂ ಜನಸೇವೆಯನ್ನು ಹೆಚ್ಚಿನದಾಗಿ ಮಾಡಲಿ ಅಂತೇಳಿ ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಈ ಬಾರಿ ಮಧುಗಿರಿ ತಾಲೂಕಲ್ಲಿ ದಯಮಾಡಿ ಮಧುಗಿರಿ ಜನತೆ ಅವ್ರನ್ನ ಹೆಚ್ಚು ಬಹುಮತದಿಂದ ಗೆಲ್ಲಿಸಬೇಕು ಕಾರಣ ಏನಪ್ಪ ಅಂದರೆ ಹೋದ ಬಾರಿ ಗೆದ್ದಿದ್ರೆ ಆದರೆ ಹಿಂದಿನ ಬಾರಿ ಗೆದ್ದಂಥ ಸಂದರ್ಭದಲ್ಲಿ ಹಿಂದೆಂದು ಕಂಡರಿದಂಥ ಅಭಿವೃದ್ಧಿ ಕೆಲಸವನ್ನು ಮಾಡಿದಂಥ ಧೀಮಂತ ನಾಯಕರಾದಂಥ ಕೆ ಎನ್ ರಾಜಣ್ಣ ಅವರು ಎರಡನೇ ಬಾರಿ ಸೋತಿದ್ರು ಆದರೆ ಮೂರನೇ ಬಾರಿ ದಯಮಾಡಿ ಮಧುಗಿರಿ ಜನ ಈ ಅದರಿಂದ ಅಭಿವೃದ್ಧಿಯಿಂದ ವಂಚಿತರಾಗಬೇಡಿ ಯಾಕೆಂದರೆ
ಒಂದು ಜಿಲ್ಲೆ ಮಾಡಬೇಕು ಅಂತ ಒಂದು ಕನಸು ಕಟ್ಟಿರ್ತಕ್ಕಂಥ ಕೆ ಎನ್ ರಾಜಣ್ಣನವ್ರನ್ನು ಅವ್ರನ್ನ ಗೆಲ್ಲಿಸಿ ಅತ್ಯಂತ ಬಹುಮತದಿಂದ ಗೆಲ್ಲಿಸಿ ಗೆಲ್ಲಿಸ್ಬಿಟ್ಟು ಮರಗಿರಿ ಜಿಲ್ಲೆ ಮಾಡ್ತೀವಿ ಅಂತೇಳಿ ಅವರು ಮಾತು ಕೊಟ್ಟಿದ್ದಾರೆ. ಅವ್ರು ಏನು ಮಾತು ಕೊಟ್ಟಮೇಲೆ ನುಡಿದಂತೆ ನಡೆಯುವಂಥ ದೊಡ್ಡ ನಾಯಕ ಅಂದರೆ ಕೆ ಎನ್ ರಾಜಣ್ಣವರು ಮಾತ್ರ. ಹಾಗಾಗಿ ಅವ್ರಿಗೆ ಇವತ್ತಿನ ದಿವಸ ನಮ್ಮ ಕೆ ಎನ್ ರಾಜಣ್ಣನವರು ತುಮಕೂರು ಜಿಲ್ಲೆಯಲ್ಲಿ ಪ್ರತಿ ಹಿಂದುಳಿದ ನಾಯಕರಾಗಿ ಅವರು ಇವತ್ತು ಹುಟ್ಟುಹಬ್ಬನ ಆಚರಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಪ್ರವರ್ಗ ಒಂದರ ಪರವಾಗಿ ಮತ್ತು ನಮ್ಮ ಹಿಂದುಳಿದ ಪ್ರತಿ ಹಿಂದುಳಿದ ಜಾತಿಗಳ ಒಕ್ಕೂಟದ ಪರವಾಗಿ ಅವರಿಗೆ ಇವತ್ತು ಶುಭಾರೈಕೆ ಕೊಡ್ತಾ ಇದ್ದೀವಿ. ರಾಜಣ್ಣವ್ರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಇನ್ನು ರಾಜಕೀಯ ಕೊಟ್ಟು ಚೆನ್ನಾಗಿ ಮುಂದುವರಲಿ ಅಂತೇಳಿ ಇವತ್ತು ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ನೀವು ಹಿಂದುಳಿದ ವರ್ಗದವರು ಒಂದು ಪ್ರೆಸ್ ಮೀಟ್ ಮಾಡಿದ್ರಿ ಹಿಂದುಳಿದ ವರ್ಗ? ಹೌದು ಹೌದು ಸರ್. ಅದೇನಾದರೂ ಅವಕಾಶ ಆಯಿತಾ ಸರ್? ಅದು ಅವಕಾಶ ಆಗಿಲ್ಲ. ಅದು ನಮಗೆ ಕೊಡೋದಕ್ಕೆ ಏನಾಯಿತು, ಕೊಡೋದಕ್ಕೆ ಸ್ವಲ್ಪ ಅವರು ಹೈಕಮಾಂಡ್ ಲೆವೆಲಲ್ಲಿ ಅಳದು ತೂಗಿ ಏನೋ ಮಾಡಿ ಸಲ ಅವರಿಗೆ ಕೊಟ್ಟಿದ್ದಾರೆ. ಆದರೂ ನಾವು ಈಗ ಅವ್ರು ಬರುವ ಕೆಲಸ ಮಾಡ್ತಾ ಇದ್ದೀವಿ. ಗ್ರಾಮಾಂತರದಲ್ಲಿ ಮಾತ್ರ ಕೊಟ್ಟವರು? ಗ್ರಾಮಾಂತರದಲ್ಲಿ ಕೊಟ್ಟಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಎಲ್ಲೋ ಒಂದು ಕಡೆ ನಾವು ಪ್ರೆಸ್ ಮೀಟ್ ಮಾಡಿ ಹೋರಾಟ ಮಾಡಿದ್ದಕ್ಕೆ ಹಿಂದುಳಿದವರಿಗೆ ಕೊಡಿ ಅಂತ ಒಂದು ಹೋರಾಟ ಮಾಡಿದ್ದಕ್ಕೆ ತುಮಕೂರು ಗ್ರಾಮಾಂತರದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲೇ. ಕ್ಯಾಮ್ರಾಮನ್ ಚೇತನ್ ಜೊತೆ ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ಕಾಂಗ್ರೆಸ್ ಟಿಕೆಟ್ ದೊರೆಯದೆ ಅಸಮಾಧಾನಗೊಂಡಿರುವ ನಾಯಕರ ವಿಶ್ವಾಸ ಪಡೆದು ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸಲು ತುಮಕೂರು ನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಅಹಮದ್ ಪ್ರಯತ್ನ ಆರಂಭಿಸಿದ್ದಾರೆ. ಚುನಾವಣೆ ಗೆಲ್ಲುವ ಮೊದಲು ಪಕ್ಷದೊಳಗಿನ ಅಸಮಾಧಾನ ಗೆಲ್ಲುವುದು ಮುಖ್ಯ. ಈ ಹಿನ್ನೆಲೆಯಲ್ಲಿ ತುಮಕೂರು ನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಅಹಮದ್ ನಾಯಕರ ನೆರವಿನಿಂದ ಈ ಪ್ರಯತ್ನ ಮುಂದುವರಿಸಿದ್ದಾರೆ. ಇಂದು ಬೆಳಗ್ಗೆ ಮಾಜಿ ಶಾಸಕ ಕೆಎನ್ ರಾಜಣ್ಣ ಅವರನ್ನು ಭೇಟಿ ಮಾಡಿದ ಇಕ್ಬಾಲ್ ಅಹಮದ್ ಈ ಸಂಬಂಧ ಚರ್ಚೆ ಮಾಡಿದರು. ಟಿಕೆಟ್ ಆಕಾಂಕ್ಷಿಗಳಲ್ಲಿ ಹಲವರನ್ನ ಭೇಟಿ ಮಾಡಿ ಬೆಂಬಲ ಕೋರಿದ್ದೇನೆ, ಉಳಿದವರನ್ನ ಭೇಟಿ ಮಾಡಿ ಎಲ್ಲರೂ ಒಟ್ಟಾಗಿ ಕಾಂಗ್ರೆಸ್ ಗೆಲ್ಲಿಸುವ ಪ್ರಯತ್ನ ಮಾಡುತ್ತೇವೆ ಎಂದರು. ನಾಮಪತ್ರ ಸಲ್ಲಿಕೆಯ ದಿನಾಂಕ ನಾವು ನಾಳೆ ಸಭೆ ಆದ ನಂತರ ನಿಗದಿ ಮಾಡಿ ನಾಮಪತ್ರ ಸಲ್ಲಿಸಿದ್ದೇನೆ. ಯಾರೆಲ್ಲ ಲೀಡರ್ಗಳು ಬರ್ತಾರೆ ರಾಜ್ಯ ಮಟ್ಟದ ಲೀಡರ್ಗಳು? ರಾಜ್ಯ ಮಟ್ಟದ ಲೀಡರ್ಗಳು, ನಮ್ಮ ಜಿಲ್ಲಾ ಮಟ್ಟದ ಲೀಡರ್ಗಳು ಎಲ್ಲರಿಗೂ ಆಹ್ವಾನ ನೀಡ್ತೇವೆ. ಚುನಾವಣಾ ಸಂದರ್ಭ ಇರೋದ್ರಿಂದ ಬಿಡುವಿನಲ್ಲಿ ಯಾರಿರ್ತಾರೋ ಅವರೆಲ್ಲ ಕೂಡ ಬರ್ತಾರೆ. ಟಿಕೆಟ್ ಆಕಾಂಕ್ಷಿಗಳು ಅಂತ ಇನ್ನೊಂದು ಅಷ್ಟೇ ಇದ್ರಲ್ಲ, ಅವರೆಲ್ಲ ಭೇಟಿ ಮಾಡಿದ್ದೀರಾ? ನಾನು ಎಲ್ಲರಿಗೂ ಕೂಡ ಭೇಟಿ ಮಾಡಿದ್ದೇನೆ. ಎಸ್ ಸಿ ಹನುಮಂತರಾಗಿರ್ಬೋದು, ಶಶಿಧರ್ ಆಗಿರ್ಬೋದು, ಡಾಕ್ಟರ್ ಫರ್ಹಾನ, ಅತೀಕ್ ಅಹಮದ್, ಲಾಯರ್ ಬಾಬಣ್ಣ, ಅವರಿಗೆಲ್ಲ ಭೇಟಿ ಮಾಡಿದ್ದೇನೆ. ಶಫಿ ಅಹಮದ್ ಸಾಹೇಬ್ರವರು ಕೂಡ ಭೇಟಿ ಮಾಡೋಕ್ಕೆ ಹೋಗಿದ್ದೆ, ಅವರು ಮನೇಲಿ ಇರಲಿಲ್ಲ. ಅವ್ರ ಮಗನ ಮಾತಾಡೋಕ್ಕೆ ಹೇಳಿದ್ರು, ಅವ್ರ ಮಗ ಅವ್ರ ಹತ್ರ ಮಾತಾಡಿದ್ದೇನೆ. ಇನ್ನೇನು ನಾಳೆ ಅವರು ಕೂಡ ಸಭೆ ಕೊಡುವಂಥ ನಿರೀಕ್ಷೆ ಇದೆ. ನಿನ್ನೆ ಸುರ್ಜೇವಾಲಾ ಅವರು ಅವರಿಗೆ ಭೇಟಿ ಮಾಡಿ ಪಕ್ಷದ ಒಗ್ಗಟ್ಟಿನ ಬಗ್ಗೆ ಮಾತಾಡಿದ್ದಾರೆ. ನನಗೆ ಆಶಾಭಾವನೆ ಇದೆ, ನಮ್ಮ ಗುರುಗಳು ಶಫಿ ಅಹಮದ್ ಸಾಹೇಬ್ರವರು ನನ್ನ ಕೈ ಹಿಡಿತಾರೆ, ಮುಂದಕ್ಕೆ ನನ್ನ ಯಶಸ್ಸಿಗೆ ಅವರು ಶ್ರಮ ಹಾಕ್ತಾರನ್ನೋ ನಂಬಿಕೆ ಇದೆ. ನಾಳೆ ನಾನು ಕೂಡ ಅವರಿಗೆ ಮತ್ತೊಮ್ಮೆ ಭೇಟಿ ಮಾಡ್ತೇನೆ, ಅದಾದ ನಂತರ ಅವರ ಆಶೀರ್ವಾದದೊಂದಿಗೆ ಪ್ರಚಾರ ಶುರು ಮಾಡ್ತೇನೆ. ಸಮಾಧಾನ ಟಿಕೆಟ್ ಆಕಾಂಕ್ಷಿಗಳು ಅವರೆಲ್ಲ ಒಂದೇ ವೇದಿಕೆಯಲ್ಲಿ ಕೂರಿಸೋದ್ರ ಬಗ್ಗೆ ಯಾರನ್ನು ಪ್ರಯತ್ನ ಮಾಡ್ತಾರೆ? ಈಗಾಗಲೇ ಜಿಲ್ಲಾ ಮಟ್ಟದ ನಾಯಕರುಗಳಿಂದ ಹಿಡಿದು ರಾಜ್ಯ ಮಟ್ಟದ ನಾಯಕರು ನಮ್ಮ ರಹಮಾನ್ ಖಾನ್ ಸಾಹೇಬ್ ಅವರಿಂದ ಹಿಡಿದು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು, ಇಲ್ಲಿನ ಈ ರಾಜ್ಯದ ಉಸ್ತುವಾರಿಗಳಾದಂಥ ಸನ್ಮಾನ್ಯ ಸುರ್ಜೇವಾಲಾಜಿರವರು ಕೂಡ ಎಐಸಿಸಿ ಮಟ್ಟದಿಂದಲೂ ಕೂಡ ಎಲ್ಲರಿಗೂ ಒಗ್ಗೂಡಿಸಿ ಒಗ್ಗಟ್ಟಿನ ಮಂತ್ರದಡಿಯಲ್ಲಿ ಪ್ರಚಾರ ಮಾಡಲು ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ನಿನ್ನೆ ರಹಮಾನ್ ಖಾನ್ ಸಾಹೇಬ್ರವರು, ಸುರ್ಜೇವಾಲಾಜಿರವರು ಮತ್ತು ನಮ್ಮ ರಿಸರ್ಚ್ ಆ್ಯಂಡ್ ಅನಾಲಿಟಿಕ್ಸ್ ಸಮಿತಿಯ ಅಧ್ಯಕ್ಷರಾದ ಮನ್ಸೂರ್ರವರು ನಿನ್ನೆ ಬಂದು ಶಫಿ ಅಹಮದ್ ಸಾಹೇಬ್. ಇನ್ನು ಜಿಲ್ಲೆಯ ಕಾಂಗ್ರೆಸ್ ನಾಯಕರ ಸಲಹೆ ಪಡೆದು ನಾಮಪತ್ರ ಸಲ್ಲಿಸಿ ವ್ಯವಸ್ಥಿತವಾಗಿ ಚುನಾವಣಾ ಪ್ರಚಾರ ನಡೆಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಕ್ಯಾಮರಾಮನ್ ಚೇತನ್ ಜೊತೆ ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ಶಾಸಕ ಪಿ ರಾಜೀವ್ ಸಮ್ಮುಖದಲ್ಲಿ ಸಿದ್ದಾಪುರ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ. ರಾಯಭಾಗ ತಾಲೂಕಿನ ಕುಡುಚಿ ಮೀಸಲು ಮತಕ್ಷೇತ್ರದಲ್ಲಿ ಶಾಸಕ ಪಿ ರಾಜೀವ್ ಅವರ 10 ವರ್ಷಗಳ ಆಡಳಿತದಲ್ಲಿ ಹಿಂದೆಂದೂ ಕಾಣದಂತಹ ಅಭಿವೃದ್ಧಿ ಪರವಾದ ಕೆಲಸಗಳನ್ನು ಮೆಚ್ಚಿ ಕುಡುಚಿ ಮತಕ್ಷೇತ್ರದ ಸಿದ್ದಾಪುರ ಗ್ರಾಮದ ಚನ್ನದಾಸರ ತೋಟದಲ್ಲಿ ನರಸು ತುಳಸಿಗಿರಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಿ ರಾಜೀವ್ ಅವರ ಅಭಿವೃದ್ಧಿ ಯೋಜನೆಗಳನ್ನು ಇಷ್ಟಪಟ್ಟು ಶಾಸಕ ಪಿ ರಾಜೀವ್ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷದ ಶಾಲು ಧರಿಸುವ ಮೂಲಕ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ರಾಯಭಾಗ. ಲಕ್ಷ್ಮಣ್ ಸವದಿಗೆ ಅಥಣಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ಮಿಸ್ ಆದ ಹಿನ್ನೆಲೆಯಲ್ಲಿ ಸವದಿಯನ್ನ ಸಾಂತ್ವನಿಸಲು ಬಂದಿದ್ದ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜೇಶ್ ನೆರ್ಲಿಗೆ ಸವದಿ ಬೆಂಬಲಿಗರು ತರಾಟೆ ತೆಗೆದುಕೊಂಡಿರುವ ಘಟನೆ ನಡೆದಿದೆ.
ರಾಜ್ಯದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಿದ್ದು ಸಾಕಷ್ಟು ಬಿಜೆಪಿ ನಾಯಕರಿಗೆ ಟಿಕೆಟ್ ಮಿಸ್ ಆಗಿದ್ದು ಅದರಲ್ಲೂ ಲಕ್ಷ್ಮಣ್ ಸವದಿಗೆ ಮಿಸ್ ಆದ ಹಿನ್ನೆಲೆ ಸವದಿ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ ಈ ಹಿನ್ನೆಲೆ ಸವದಿಯನ್ನ ಭೇಟಿಯಾಗಲು ಬಂದಿದ್ದ ಜಿಲ್ಲಾಧೀಕ್ಷ ರಾಜೇಶ್ವರನ ಸವದಿಯ ಸಮ್ಮುಖದಲ್ಲೇ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡಿದ್ದಾರೆ ನೀವು ಸತ್ಯವಂತವರಾಗಿದ್ದರೆ ಇಲ್ಲಿ ಬರಬಾರದು ಹೀಗೆ ಜಿಲ್ಲಾಧೀಕ್ಷರನ್ನ ಅಭಿಮಾನಿಗಳು ಆವೇಶದಲ್ಲಿ ತರಾಟೆಗೆ ತೆಗೆದುಕೊಂಡರು ತುಟಿ ಬಿಚ್ಚದ ಲಕ್ಷ್ಮಣ್ ಸವದಿ ಮೌನ ವಹಿಸಿದ್ದರು ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ಅತನಿ कांग्रेस हानि ना कांग्रेस मैं कुमटा कूड़ी कांग्रेस महेश कुमटा राज्य सूत्र ಚಿಂತಾಮಣಿ ತಾಲೂಕಿಗೆ ಗಡಿ ಭಾಗವಾದ ಹಿರೇಕಟಗಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕರ್ಡಿಗುಟ್ಟ ಗ್ರಾಮದ ಸುಮಾರು 35 ಕುಟುಂಬಗಳು ಕಾಂಗ್ರೆಸ್ ಪಕ್ಷ ತೊರೆದು ಶಾಸಕ ಜಕೆ ಕೃಷ್ಣರೆಡ್ಡಿ ಸಮ್ಮುಖದಲ್ಲಿ ಸೇರ್ಪಡೆಯಾದರು ಗ್ರಾಮದ 35 ಕುಟುಂಬ ಕಾರ್ಯಕರ್ತರಿಗೆ ಜೆಡಿಎಸ್ ಪಕ್ಷದ ಶಾಲು ಹೊದಿಸಿ ಆತ್ಮೀಯವಾಗಿ ಬರಮಾಡಿಕೊಂಡ ಶಾಸಕ ಜಕೆ ಕೃಷ್ಣರೆಡ್ಡಿ ಈ ಸಂದರ್ಭದಲ್ಲಿ ಮಾತನಾಡಿದರು ಹಿರೇಕಟಗಿನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರಾದ ನಾರಾಯಣಮೂರ್ತಿ ವೀಣಾ ಕೃಷ್ಣೇಗೌಡ ನೆಡಗುರ್ಕಿ ರವಿ ಮತ್ತು ವಿನಯ್ ಬಾಬುರವರ ನೇತೃತ್ವದಲ್ಲಿ ಕರಡಿಗುಟ್ಟ ಗ್ರಾಮದ ಸುಮಾರು 35 ಕುಟುಂಬಗಳು ಕಾಂಗ್ರೆಸ್ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರುವುದಕ್ಕೆ ಪಕ್ಷಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ ಈ ಬಾರಿ ತಾವೆಲ್ಲ ಮತ್ತೊಮ್ಮೆ ಜೆಡಿಎಸ್ ಪಕ್ಷಕ್ಕೆ ಮತಕೊಟ್ಟು ಗೆಲ್ಲಿಸಿ ನಿಮ್ಮ ಗ್ರಾಮಕ್ಕೆ ಹೆಚ್ಚಿನ ಅನುದಾನ ಕೊಟ್ಟು ಅಭಿವೃದ್ಧಿಗೆ ಸಹಕರಿಸುತ್ತೇನೆ ಎಂದು ಸೇರ್ಪಡೆಯಾದ ಮತದಾರರಿಗೆ ಮನವಿ ಮಾಡಿದರು ಮತವನ್ನ ನೀಡುತ್ತಾ ಬಂದಿರತಕ್ಕಂತ ಕರಡಿಗುಟ್ಟಿ ಗ್ರಾಮದ ಜನ ಇವತ್ತು ಬಹಳಷ್ಟು ಬೇಸತ್ತು ಕಾಂಗ್ರೆಸ್ ಪಕ್ಷವನ್ನ ತೊರೆದು ಇವತ್ತು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಹಾಗಾಗಿ ಸುಮಾರು 35 ಕುಟುಂಬಗಳಿಗಿಂತ ಹೆಚ್ಚು ಕುಟುಂಬಗಳು ಇವತ್ತು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಹಾಗಾಗಿ ಅವರಿಗೆ ಮೊದಲನೇದಾಗಿ ಜೆಡಿಎಸ್ ಪಕ್ಷದ ವತಿಯಿಂದ ಪೂರ್ವಕ ಅಭಿನಂದನೆ ಇನ್ನು ಕರಡಿಗುಟ್ಟ ಗ್ರಾಮದಿಂದ ನರಸಿಂಹಮೂರ್ತಿ ನಂದೀಶ್ ಸುಧಾಕರ್ ಮಂಜುನಾಥ್ ಶಿವರಾಜ್ ಮಧು ಯಾದವ್ ಯಾದವ್ ಕೆಬಿ ನವೀನ್ ಕೆಆರ್ ಪ್ರೇಮ ಸಂಧ್ಯಾ ದೇವರಾಜ್ ಮಧು ಕೆಬಿ ಚನ್ನಕೃಷ್ಣ ಮುನಿರತ್ನಮ್ಮ ಲಕ್ಷ್ಮಣ್ ನರಸಿಂಹಪ್ಪ ನಾಗರಾಜಪ್ಪ ಮೂರ್ತಿ ನಾರಾಯಣಸ್ವಾಮಿ ಮತ್ತಿತರರು ಸೇರ್ಪಡೆಯಾದರು ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ನಾರಾಯಣಮೂರ್ತಿ ವಿನಯ್ ವೀಣಾ ಕೃಷ್ಣೇಗೌಡ ರವಿ ಆಟೋ ಶಂಕರ್ ಕುರುಬರ ಸಹಕಾರ ಸಂಘದ ನಿರ್ದೇಶಕ ಮುನಿ ವೆಂಕಟಪ್ಪ ಶ್ರೀನಿವಾಸ್ ಇತರರು ಹಾಜರಿದ್ದರು ವೆಂಕಟ ಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಪಾವಗಡ ತಾಲೂಕಿನ ಪೆಮ್ಮನಹಳ್ಳಿ ಗೊಲ್ಲರಹಟ್ಟಿಯ ಚಿತ್ತಣ್ಣ ಎಂಬುವರ ಕೊಟ್ಟಿಗೆಗೆ ಬೆಂಕಿ ತಗುಲಿ 15ಕ್ಕೂ ಹೆಚ್ಚು ಕುರಿ ಮೇಕೆಗಳು ಮೃತಪಟ್ಟಿವೆ ಕುರಿ ದನಗಳನ್ನು ಕೊಟ್ಟಿಗೆಯಲ್ಲಿ ಬಿಟ್ಟು ಹೋಗಿದ್ದಾಗ ಬೆಂಕಿ ತಗುಲಿದ್ದು ಕೂಡಲೇ ಸ್ಥಳಕ್ಕೆ ಬಂದು ದನಗಳನ್ನು ರಕ್ಷಿಸಿದ್ದಾರೆ ಆದರೆ ಕುರಿ ಮೇಕೆ ಬೆಂಕಿ ತಗುಲಿ ಸುಟ್ಟು ಹೋಗಿವೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರಬಹುದು ಎಂದು ಚಿತ್ತಣ್ಣ ಅನುಮಾನ ವ್ಯಕ್ತಪಡಿಸಿದ್ದಾರೆ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಚ್ಎಂ ಗಣೇಶ್ ಪ್ರಸಾದ್ ನಾಮಪತ್ರ ಸಲ್ಲಿಸಿದರು ಪಟ್ಟಣದ ತಾಲೂಕು ಕಚೇರಿಯಲ್ಲಿನ ಚುನಾವಣಾ ಅಧಿಕಾರಿಗಳ ಕಚೇರಿಗೆ ಪಕ್ಷದ ಮುಖಂಡರು ವಕೀಲರ ಜೊತೆಗೆ ತೆರಳಿ ಮಧ್ಯಾಹ್ನ 1 ಗಂಟೆಯ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಿದರು ಗಣೇಶ್ ಪ್ರಸಾದ್ ನಾಮಪತ್ರ ಸಲ್ಲಿಸುವುದಕ್ಕೂ ಮೊದಲು ಪತ್ನಿ ಮತ್ತು ಕುಟುಂಬಸ್ಥರೊಡನೆ ತಾಲೂಕಿನ ಪ್ರಸಿದ್ಧ ಪಾರ್ವತಾಂಬ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿ ನಾಮಪತ್ರ ಸಲ್ಲಿಸಿದರು ಉಮೇದುವಾರಿಕೆ ಸಲ್ಲಿಕೆ ಬಳಿಕ ಮಾತನಾಡಿದ ಎಚ್ಎಂ ಗಣೇಶ್ ಪ್ರಸಾದ್ ಕಳೆದ 5 ವರ್ಷದಲ್ಲಿ ಕ್ಷೇತ್ರದಲ್ಲಿ ನಾವು ಮಾಡಿರೋ ಕೆಲಸಗಳನ್ನು ಮುಂದಿರಿಸಿ ಮತಯಾಚನೆ ಮಾಡುತ್ತೀವಿ ಇವತ್ತು ಸೇರಿರೋ ಜನಸಂದಣಿಯನ್ನ ನೋಡಿದರೆ ಗೊತ್ತಾಗುತ್ತೆ ಗೆಲುವು ನಮ್ಮದೇ ಪಕ್ಷದ ಹಿರಿಯ ಮುಖಂಡರ ಸಹಕಾರದೊಂದಿಗೆ ಈ ಬಾರಿ ಜಯ ಗಳಿಸಲಿದ್ದೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಕಾರ್ಯಕ್ರಮ ಜನ ಜೊತೆಗೆ ಮಾರೇಶ್ ಪ್ರಸಾದ್ ಅವರು
ಜಿಲ್ಲೆಯ ಅಭಿವೃದ್ಧಿಯನ್ನು ಜೊತೆಗೆ ನಮ್ಮ ತಾಯಿಯವರು ಕೂಡ ಇಲ್ಲಿ ಶಾಸಕರಾಗಿ ಸಚಿವರಾಗಿದ್ದು ಅವರು ಕೂಡ ಮಾಡಿರುವಂತಹ ಕೆಲಸಗಳನ್ನೆಲ್ಲ ಹಾಕೊಂಡು ಇವತ್ತು ಕಾಂಗ್ರೆಸ್ ಪರವಾದ ಅವರೆಲ್ಲ ಇಡೀ ತಾಲೂಕಲ್ಲಿ ಇದೆ ಅಂತ. ಇಡೀ ರಾಜ್ಯದಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಒಂದು ಕಾರ್ಯಕ್ರಮ ಕರ್ಕೊಂಡ್ಬರ್ಬೇಕು ಅಂತ ಟೈಪ್ ಮಾಡಿದ್ರೆ ಟಿಕೆಟ್ ಕೊಟ್ಟು ಟೈಪ್ ಮಾಡ್ತಾರೆ. ಬಟ್ ಮಹಾದೇವ ಪ್ರಸಾದ್ ಅವರು ಬಿಟ್ಟಿರುವವರಿಗೆ ಒಂದೂ ಕೂಡ ಮಗನ್ನ ಇಲ್ಲಿ ಕರ್ಕೊಂಡ್ಬರಲ್ಲ. ಬಟ್ ಅವ್ರ ಹಿಂದೆ ನೀವು ಫೇಸ್ ಮಾಡ್ತೀವಿ ಏನೋ ಸಮಸ್ಯೆ ನಿಜಾಗ್ಲೂ. ಇದು ಮಹಾದೇವ ಪ್ರಸಾದ್ ಅವರು ಇದ್ದಾಗ ನನಗೆ ರಾಜಕೀಯ ಅವರು ಕರ್ಕೊಂಡ್ಬಂದಿರಲಿಲ್ಲ. ಆದರೂ ಕೂಡ ಇವತ್ತು ಈ ಜನ ನಮ್ಮ ಕುಟುಂಬದ ಮೇಲೆ ಕೂಡ ಪ್ರೀತಿ ವಿಶ್ವಾಸ ನೋಡಿ ಭಾರಿ ಖುಷಿ ಆಗ್ತದೆ. ಒಂದು ಕಡೆ ಈ ಜನಕ್ಕೆ ನಾವೇನಾದ್ರು ಮಾಡಲೇಬೇಕು, ಇಷ್ಟೊಂದು ಜನ ಮಹಾದೇವ ಪ್ರಸಾದ್ ಅವ್ರನ್ನ ನಂಬಿದ್ದಾರೆ ಅನ್ನೋದು ಭಾರಿ ಸಂತಸದ ವಿಚಾರ. ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ಪ್ರಿಯದರ್ಶಿನಿ, ಪಟನಾ ಪೊಲೀಸ್ ಠಾಣೆಯ ಪಿಎಸ್ಐ ಮಧುರಾಜ್, ಪಿಎಸ್ಐ ಕಿರಣ್ ಕುಮಾರ್, ಚುನಾವಣಾ ಅಧಿಕಾರಿ ಕಚೇರಿ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ರು. ನಾಮಪತ್ರ ಸಲ್ಲಿಸಲು ಗಣೇಶ್ ಪ್ರಸಾದ್ ಜೊತೆ ನಿಯಮದಂತೆ 4 ಮಂದಿಗೆ ಮಾತ್ರ ಅವಕಾಶ ನೀಡಲಾಗಿತ್ತು. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಗುಬ್ಬಿ ತಾಲೂಕಿನ ಗಳಗ ಗ್ರಾಮದಲ್ಲಿ ಹಲವು ಪಕ್ಷಗಳಿಂದ ಜೆಡಿಎಸ್ ಪಕ್ಷಕ್ಕೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಸೇರ್ಪಡೆಯಾದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಪಿಎಂಸಿ ಮಾಜಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್, ಇಡೀ ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷ ಪ್ರಚಾರದ ಸಮಯದಲ್ಲಿ ಅತ್ಯಂತ ಹೆಚ್ಚು ಉತ್ಸಾಹದಿಂದ ಯುವಕರು ಕಾರ್ಯಕರ್ತರು ಪಾಲ್ಗೊಳ್ಳುತ್ತಿದ್ದು ಮುಂದಿನ ದಿನದಲ್ಲಿ ಗೆಲುವಿನ ಹೆಜ್ಜೆ ಇಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ತಿಳಿಸಿದರು. ಇವತ್ತು ಕೊಡಗಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗಳಗ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರು ಮತ್ತು ಯಾದವ ಸಮುದಾಯದ ಎಸ್ಸಿ ಎಸ್ಟಿ ಸರ್ವ ಜನಾಂಗದ ಸದಸ್ಯರು ಬಿಜೆಪಿ ಮತ್ತು ಕಾಂಗ್ರೆಸ್ನಿಂದ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ಆಯಿತು. ಇವತ್ತು ಭಾಳ ಅದ್ಧೂರಿಯಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ವಾತಾವರಣ ನೋಡ್ತಾರೆ, ಗುಬ್ಬಿ ತಾಲೂಕಲ್ಲಿ ಏನಿರೋದು, ಇನ್ನೊಂದು 25-30 ದಿವಸ ಒಳಗೆ ಚುನಾವಣೆ ಮುಗೀತದೆ. ಆ ಚುನಾವಣೆಗೆ ಹೆಚ್ಚಿನ ಸರ್ವ ಜನಾಂಗದ ಸರ್ವ ಸಮುದಾಯದ ಜನಾಂಗಗಳು ಏನು ತಾಲೂಕಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ. ಆ ಕೊರತೆಯಿಂದ ಜನಗಳಿಗೆ ಬೇಸರ ಆಗಿ ಈಗಾಗಲೇ 4 ಬಾರಿ ಹಾಕಿದ್ವಿ, ಬದಲಾವಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಜನಗಳೆಲ್ಲ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ಕುಮಾರಸ್ವಾಮಿ, ದೇವೇಗೌಡರು, ಪಂಚರತ್ನ ಕಾರ್ಯಕ್ರಮ, ಜಲಧಾರೆ ಕಾರ್ಯಕ್ರಮ, ಪಕ್ಷದ ಕಾರ್ಯಚಟುವಟಿಕೆಗಳ ವೈಖರಿಯಿಂದ ಬಡವ್ರ ಬಗ್ಗೆ ಕಾಳಜಿ ಇರೋ, ನಿರಂತರವಾಗಿ ರೈತರ ಬಗ್ಗೆ ಕಾಳಜಿ ಇರೋ ಅಂತ ಪಕ್ಷ ಉದ್ದೇಶ ಇಟ್ಕೊಂಡು ಜನಗಳು ಈಗ ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರೋ ದೃಷ್ಟಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ 2023ಕ್ಕೆ ನಾಗಣ್ಣ ಅವ್ರಿಗೆ ಜೆಸಿಎಲ್ ಆಗುತ್ತೆ. ನಾಗಣ್ಣ ಇಲ್ಲಿ ಗೆದ್ದರೆ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ವಿಶ್ವಾಸ ಇದೆ. ಅಭೂತಪೂರ್ವ ಬೆಂಬಲ ಕೊಡ್ತಾ ಇದ್ದಾರೆ ತಾಲೂಕಿನಲ್ಲಿ, ಯಾವ್ದು ಯಾವ ಹಳ್ಳಿಗೆ ಹೋದ್ರು ಅಭೂತಪೂರ್ವ ಬೆಂಬಲ ಕೊಡ್ತಾ ಇದ್ದಾರೆ. ಇನ್ನು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಗೌಡ ಮಾತನಾಡಿ, ಜನತೆ ಬದಲಾವಣೆ ಕೇಳಿದ್ದಾರೆ. 20 ವರ್ಷ ಮಲಗಿದ್ದ ಶಾಸಕರು ಇತ್ತೀಚೆಗೆ ಕೆಲಸ ಮಾಡಲು ಶುರು ಮಾಡಿದ್ದಾರೆ. ಇದನ್ನ ಕಂಡಿರುವಂತಹ ಮತದಾರರು ಜೆಡಿಎಸ್ ಪಕ್ಷ ಕೈ ಹಿಡಿಯುವುದು ಸತ್ಯ ಎಂದು ತಿಳಿಸಿದರು. ಗುಬ್ಬಿ ತಾಲೂಕಿನಲ್ಲಿ 20 ವರ್ಷದ ಆಡಳಿತದಿಂದ ಬೇಸತ್ತು ಜನ ಈ ಬಾರಿ ಮತ್ತೊಮ್ಮೆ ಜೆಡಿಎಸ್ಗೆ ಅವಕಾಶ ಕೊಡಬೇಕು. ಈ ಕ್ಷೇತ್ರದ ಶಾಸಕರು ಅಭಿವೃದ್ಧಿ ವಿಚಾರದಲ್ಲಿ ಅತ್ಯಂತ ನಿರ್ಲಕ್ಷ್ಯ ವಹಿಸಿದ್ದಾರೆ. ಚುನಾವಣೆ ದೃಷ್ಟಿಯಿಂದ ಈಗ ಒಂದು 6 ತಿಂಗಳಿಂದ ಅಲ್ಲಿ ಇಲ್ಲಿ ಒಂದೊಂದು ಕಾಮಗಾರಿಗಳನ್ನು ಬಿಟ್ಟರೆ ಹಿಂದೆ ನಿರಂತರವಾಗಿ 18 ವರ್ಷಗಳಿಂದ ಸೋಮಾರಿತನ ಮಾಡಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡಿರೋದ್ರಿಂದ ಈ ಬಾರಿ ಬದಲಾವಣೆನ ಇಡೀ ಕ್ಷೇತ್ರದ ಜನ, ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನ ಬದಲಾವಣೆಯನ್ನು ಬಯಸಿದರೆ, ಆ ಬದಲಾವಣೆ ಬಯಸಿ ನಾಗಣ್ಣ ವಸಮುಖ ಈ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಈ ಬಾರಿ ಜೆ ಡಿ ಎಸ್ಗೆ ಅವಕಾಶ ಹೆಚ್ಚಿದೆ. ಪ್ರತಿ ಹಳ್ಳಿಗಳಲ್ಲೂ ಅಭೂತಪೂರ್ವವಾದಂಥ ಬೆಂಬಲವನ್ನು ಜೆ ಡಿ ಎಸ್ ಪಕ್ಷಕ್ಕೆ ಮತ್ತು ನಾಗರಾಜ್ ಅವರು ಕೊಡ್ತಾ ಇದ್ದಾರೆ. ಈ ಎಲ್ಲ ವಿಶ್ವಾಸದಿಂದ ಈ ಬಾರಿ ಗುಬ್ಬಿ ತಾಲೂಕಲ್ಲಿ ಜೆ ಡಿ ಎಸ್ ಮತ್ತೊಮ್ಮೆ ತನ್ನ ಪ್ರಾಬಲ್ಯವನ್ನು ಮೆರೆಯುತ್ತೆ ಅನ್ನೋ ವಿಶ್ವಾಸ ಎಲ್ಲ ಕಾರ್ಯಕರ್ತರು, ಎಲ್ಲ ಮುಖಂಡರಲ್ಲಿ ಮತ್ತು ಮತಬಾಂಧವರಲ್ಲೂ ಇದೆ ಅಂತ ಕೇಳ್ತಾ, ಮುಂದಿನ ದಿನಗಳಲ್ಲಿ ನಾಗರಾಜ್ ಅವರು ಬೆಂಬಲಿಸಿ ಗುಬ್ಬಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ತಮ್ಮ ಎಲ್ಲ ಕೊಡುಗೆಯನ್ನು ಕೊಡಬೇಕು ಅಂತ ನಾನು ಈ ಮೂಲಕ ಪ್ರಾರ್ಥನೆ. ಇನ್ನು ಇದೇ ಸಂದರ್ಭದಲ್ಲಿ ಹಿಂದುಳಿದ ಆಯೋಗದ ಮಾಜಿ ಸದಸ್ಯ ಯೋಗಾನಂದ, ಜೆಡಿಎಸ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ನಾಗರಾಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಏಪ್ರಿಲ್ 13 ಗೋಕಾಕ್ ಮತಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ರಮೇಶ್ ಜಾರಕಿಹೊಳಿ ಶುಭ ಮುಹೂರ್ತದಲ್ಲಿ ತಮ್ಮ ಆಪ್ತರೊಂದಿಗೆ ನಗರದ ಮಿನಿ ವಿಧಾನಸೌಧಕ್ಕೆ ಆಗಮಿಸಿದ ಬಿಜೆಪಿ ಅಧಿಕೃತ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಚುನಾವಣಾಧಿಕಾರಿ ಗೀತಾ ಕೌಲಗಿ ಅವರಿಗೆ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು. ಅಪಾರ ಬೆಂಬಲಿಗರ ಮೆರವಣಿಗೆಯೊಂದಿಗೆ ಏಪ್ರಿಲ್ 17 ಅಥವಾ 18 ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಲಿದ್ದಾರೆ ಅಂತ ಹೇಳಲಾಗುತ್ತಿದ್ದು, ಶುಭ ಮುಹೂರ್ತ ಇರುವುದರಿಂದ
ಕೇವಲ ತಮ್ಮ ಆಪ್ತರೊಂದಿಗೆ ಬಂದು ರಮೇಶ್ ಜಾರಕಿಹೊಳಿ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಟಿಆರ್ ಕಾಗಲ್, ಚಿದಾನಂದ ದೇಮಶೆಟ್ಟಿ, ಲಕ್ಷ್ಮೀಕಾಂತ್ ಎತ್ತಿನಮನಿ ಉಪಸ್ಥಿತರಿದ್ದರು. ವಿಧಾನಸಭಾ ಚುನಾವಣೆ ಪ್ರಾರಂಭವಾಗುತ್ತಿದ್ದಂತೆ ಸೇರ್ಪಡೆ ಕಾರ್ಯಗಳು ಸಾಮಾನ್ಯವಾದರೂ ಚಿಂತಾಮಣಿ ನಗರದ ಟಿಪ್ಪು ನಗರದಲ್ಲಿ 15ನೇ ವಾರ್ಡ್ನ ಮಾಜಿ ನಗರಸಭೆ ಸದಸ್ಯ ಅಲ್ಲಾ ಪ್ರಕಾಶ್ ಮತ್ತು ಅವರ ಪತ್ನಿಯಾದ ಹಾಲಿ ನಗರಸಭೆ ಸದಸ್ಯೆ ರುಬಿಯಾ ಸುಲ್ತಾನಾ ಸೇರ್ಪಡೆಯಿಂದ ಜೆಡಿಎಸ್ ಪಕ್ಷಕ್ಕೆ ನಗರ ಭಾಗದಲ್ಲಿ ಇನ್ನಷ್ಟು ಬಲ ಬಂದಂತಾಗಿದೆ. ಹೌದು, ಮೂರು ಬಾರಿ ನಗರಸಭೆ ಸದಸ್ಯರಾಗಿದ್ದ ಅಲ್ಲಾ ಬಕಾಶ್ ಮತ್ತು ಅವರ ಪತ್ನಿ ರುಬಿಯಾ ಸುಲ್ತಾನ್ ಅವರು ಕಾಂಗ್ರೆಸ್ ಪಕ್ಷದ ಎಂಸಿ ಸುಧಾಕರ್ ಗುಂಪಿನಲ್ಲಿ ಗುರುತಿಸಿಕೊಂಡು ಹತ್ತಾರು ವರ್ಷಗಳಿಂದ ಸೇವೆ ಸಲ್ಲಿಸಿ ನಿಷ್ಠಾವಂತ ಸದಸ್ಯರೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದವರು. ಕಾಂಗ್ರೆಸ್ ಪಕ್ಷದ ಎಂಸಿ ಸುಧಾಕರ್ ಬಣ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು ನಗರದಲ್ಲಿ ಭಾರಿ ರಾಜಕೀಯ ಸಂಚಲನ ಹುಟ್ಟಿಸಿದಂತಾಗಿದೆ. ಇನ್ನು ಕಳೆದ ನಗರಸಭೆ ಸದಸ್ಯರ ಚುನಾವಣೆಯಲ್ಲಿ ಸುಮಾರು 500 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದ ಅಲ್ಲಾ ಬಕಾಶ್ ಉತ್ತಮ ಸೇವೆ ಮಾಡಿದ್ದರಿಂದ ತಮ್ಮ ವಾರ್ಡ್ನಲ್ಲಿ ಉತ್ತಮ ಜನಾಭಿಪ್ರಾಯ ಹೊಂದಿದ್ದು ಸಾವಿರಾರು ಕಾರ್ಯಕರ್ತರ ಬೆಂಬಲವನ್ನ ಪಡೆದಿರುವ ಅಲ್ಲಾ ಬಕಾಶ್ ರವರ ಸೇರ್ಪಡೆ ಜೆಡಿಎಸ್ ಪಕ್ಷಕ್ಕೆ ಬಲ ಬಂದಂತಾಗಿತ್ತು. ಎಂಸಿ ಸುಧಾಕರ್ ಅವರಿಗೆ ಇದ್ದ 2,500-3,000 ಮತಗಳು ಜೆಡಿಎಸ್ ಪಕ್ಷದ ಪಾಲಾದಂತಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಅನ್ನೋದು ತಪ್ಪಾಗತ್ತೆ, ಆಲ್ ಪಾರ್ಟೀಸ್ ಯಾವ್ದನ್ನ ಒಂದು ಏಜೆಂಟ್ ಇದಾರೆ ಅಂದ್ರೆ ಅದು ಎಂಸಿಎಸ್ ಬಣ್ಣ ಆಲ್ ಪಕ್ಷ ಏಜೆಂಟ್. ಯಾಕಂದ್ರೆ ಎರಡೆರಡು ದಿನ ಎಲ್ಲ ಪಕ್ಷನು ನಾನು ಯಾಕಂದ್ರೆ ಮೂರು ಸಲ ಕೌನ್ಸಿಲರ್ ಆಗಿದ್ದೀನಿ, ಇನ್ನವರೆಗೂ ನಂಗೆ ಯಾವ್ದು ಒಂದ್ ಚಿನ್ನ ಪಾರ್ಟಿ ಸಿಕ್ಲಿಲ್ಲ. ಒಂದೊಂದು ಟೈಮಲ್ಲೇ ಒಂದೊಂದು ಚಿನ್ನ ನಾವು ಕಾಂಗ್ರೆಸ್ ಅಂತ ಹೋಗಿದ್ ನಾವು, ಆದ್ರೆ ಕಾಂಗ್ರೆಸ್ ಅಂತ ನಮ್ಗೆ ಏನು ಇದಾಗ್ಲಿಲ್ಲ. ಇವಾಗ ಇವರು ಯಜಮಾನ್ ಕಾಂಗ್ರೆಸ್ ಹೋಗಿದ್ದಾರೆ. ನಾವೇನಂದ್ರೆ ಇನ್ನೊಂದ್ ಸಲ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ನಮ್ಮ ವೈಫ್ ಕೌನ್ಸಿಲರ್ ಅವ್ರು ಹೋಗಿದ್ರೆ ಮೀಟಿಂಗ್ ಅಲ್ಲಿ ಎಷ್ಟೋ ಮೀಟಿಂಗ್ ಅಲ್ಲಿ ನಮ್ಮ ವಾರ್ಡ್ ತೊಂದರೆಗಳು ನಾವು ಮಾತಾಡಿದೀವಿ. ಆದ್ರೆ ಮಾತಾಡಿದ್ರೆ ಅವರು ಇಷ್ಟೊಂದು ಹಿಂಸೆ ಕೊಡ್ತಾರೆ ಒಳಗಡೆ ಮಾತಾಡೋದು. ಇನ್ನು ಇದೇ ವೇಳೆ ಅಲ್ಲಾ ಬಕಾಶ್ ನೇತೃತ್ವದಲ್ಲಿ ಸಾವಿರಾರು ಕಾರ್ಯಕರ್ತರು ಟಿಪ್ಪು ನಗರ ಮತ್ತು ವಿನಾಯಕ ನಗರದಲ್ಲಿ ಸೇರ್ಪಡೆಯಾದರು. ಈ ವೇಳೆ ಹಲವು ಜೆಡಿಎಸ್ ಪಕ್ಷದ ಮುಖಂಡರು, ನಗರಸಭೆ ಸದಸ್ಯರು, ಕಾರ್ಯಕರ್ತರು ಹಾಗೂ ಸೇರ್ಪಡೆಯಾದ ನೂರಾರು ಕಾರ್ಯಕರ್ತರು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಕಾರಿಗೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರ ಬೆಂಬಲಿಗರು ಮುತ್ತಿಗೆ ಹಾಕಿದ ಪ್ರಸಂಗ ಜರುಗಿದೆ. ಅದಣಿಯ ಲಕ್ಷ್ಮಣ್ ಸವದಿ ಅವರ ನಿವಾಸಕ್ಕೆ ಆಗಮಿಸಿ ಸುಮಾರು 2 ಗಂಟೆಗಳ ಕಾಲ ಸವದಿ ಅವರ ಜೊತೆ ಚರ್ಚಿಸಿ ಮರಳುವ ವೇಳೆ ಸವದಿ ಅವರ ಕಾರ್ಯಕರ್ತರು ಬಿಜೆಪಿಗೆ ಧಿಕ್ಕಾರ, ಹೈಕಮಾಂಡ್ಗೆ ಧಿಕ್ಕಾರ ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸುತ್ತಾ ಜೊಲ್ಲೆ ಅವರ ಕಾರಿಗೆ ಮುತ್ತಿಗೆ ಹಾಕಿದ್ರು. ಮುತ್ತಿಗೆ ಹಾಕಿದ ಕಾರ್ಯಕರ್ತರನ್ನ ಚದುರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಬೆಳಗ್ಗೆ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಶ್ ನೆರಲಿ ಅವರ ಕಾರಿಗೂ ಕೂಡ ಮುತ್ತಿಗೆ ಹಾಕಿದ್ರು. ಆ ನಂತರ ಅಣ್ಣಾ ಸಾಹೇಬ್ ಜೊಲ್ಲೆ ಮಾಧ್ಯಮದವರ ಜೊತೆ ಮಾತನಾಡಿ ಸವದಿ ಅವರು ಪಕ್ಷದಲ್ಲಿ ಉಳಿಯುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ಅಥಣಿ. ಪಾವಗಡ ಪಟ್ಟಣದ ಸಾಯಿರಾಮ್ ಮಂದಿರದಲ್ಲಿ ವಾಲ್ಮೀಕಿ ಸಮಾಜದ ಪೂರ್ವಭಾವಿ ಸಭೆಯಲ್ಲಿ ಮಾನ್ಯ ಶಾಸಕರಾದ ಶ್ರೀ ವೆಂಕಟರಮಣಪ್ಪನವರು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ವಿ ವೆಂಕಟೇಶ್ರವರು ಭಾಗವಹಿಸಿ ವೆಂಕಟೇಶ್ರವರು ಮತಯಾಚಿಸಿದರು. ಅಭ್ಯರ್ಥಿ ಪರ ಮಾಜಿ ಸಚಿವ ವೆಂಕಟರಮಣಪ್ಪ ಮಾತನಾಡಿ, ನಾನು ಈ ತಾಲೂಕಿನಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯೋಜನೆಗಳನ್ನು ಅನುಷ್ಠಾನ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಬೇಕಾಗಿರುವುದರಿಂದ ನನ್ನ ಮಗನಿಗೆ ನೀವು ಮತ ನೀಡಿ ಗೆಲ್ಲಿಸಬೇಕು ಅಂತ ತಿಳಿಸಿದರು. ಕೋಟಿ ವೆಚ್ಚದಲ್ಲಿ ಅರಗಾಟ್ನಲ್ಲಿ ಇರ್ತಾರ ಮುಂದುವರಿಬಾರದೆ ಅದರ ವೆಚ್ಚ ಎಷ್ಟಾಯ್ತು 100 ಕೋಟಿ ಇಂಥದ್ದು ಯಾವುದಾದ್ರೆ ಯೋಜನೆಗಳನ್ನು ಚಿಂತನೆ ಮಾಡಿದ್ದಾರೆ ಯಾರಾದರೂ ಹಿಂದೆ ಶಾಸಕರಾದಂಥರು ತಿಮ್ಮರಾಯಪ್ಪ ಹೋಗ್ತಾರೆ. ಕುಮಾರಣ್ಣ ಅಭಿವೃದ್ಧಿ ನೋಡಿ, ಕುಮಾರಣ್ಣ ಅಭಿವೃದ್ಧಿ ಆದರೆ ನಮಗೆ ಬಂದಿದ್ದೇನಿಲ್ಲ. ಅದು ಈ ತಾಲೂಕಿನ ಭವಿಷ್ಯದ ಬಗ್ಗೆ, ಈ ತಾಲೂಕಿನ ಯೋಜನೆಗಳ ಬಗ್ಗೆ ಏನು ಮಾಡಿದ್ದಾರೆ, ಎಂಥ ದೊಡ್ಡರು ಯಾವ ಕೆಲಸ ಮಾಡಿದ್ದಾರೆ, ಅಂತ ಯೋಜನೆಗಳನ್ನು ಯಾವ ಮಾಡಿದ್ದಾರೆ, ಇಂಥ ಹಾಸ್ಪಿಟ್ಲು, ಹಾಟ್ಲು, ಸ್ಕೂಲು, ಇವತ್ತು ಡಿಗ್ರಿ ಕಾಲೇಜುಗಳು ಮಾಡಿರ್ತಕ್ಕಂಥದ್ದು ತಾಲೂಕು ಆಫೀಸ್ ಕಟ್ಟಿಸಿದ್ದ, ಎಲ್ಲ ಅಗ್ರಿಕಲ್ಚರ್ ಆಫೀಸ್ ಕಟ್ಟಿಸಿದ್ದ ಯಾವುದು? ಅವ್ರ ಕಾಲದಲ್ಲಿ ಯಾವುದೇ ಸರ್ಕಾರದ ಯೋಜನೆಗಳನ್ನು ಬಂದಿದೆ? ಇದೇ ವೇಳೆ ವಾಲ್ಮೀಕಿ ಸಮಾಜದ ಯುವಕರಾದ ಭರತ್ ಪಾಳೇಗಾರ್,
ಸುಮನ್, ಓಂಕಾರ್ ನಾಯ್ಕ ಮತ್ತು ಚಿತ್ತಗನಹಳ್ಳಿ ಚಂದ್ರು ಹಾಗೂ ವಾಲ್ಮೀಕಿ ಸಮಾಜದ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.